ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಪ್ಯಾನ್ ಕೇಕ್ ಮಾಡ್ತಾ ಇದೀನಿ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಮೊಟ್ಟೆ ಹಾಕೊಂಡ್ತೀನಿ ಇವಾಗ ಇದನ್ನ ಚಂದ ಈ ತರ ಮಿಕ್ಸ್ ಮಾಡ್ಕೊಂಬೇಕು ಒಂದು ಎರಡು ಮೂರು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂತಾ ಇರಬೇಕು ಚೆನ್ನಾಗಿ ಒಂದು ಕಾಲ್ ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ ಅಲ್ಲಿ ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂತಾ ಇದೀನಿ ಈಗ ಇದಕ್ಕೆ ಮೂರು ಸ್ಪೂನ್ ಅಷ್ಟು ಶುಗರ್ ಹಾಕೊಂತೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನೊಂದು ತ್ರೀ ಸ್ಪೂನ್ ಅಷ್ಟು ಹಾಕೊಂಡ್ಕೊತೀನಿ ಓಕೆ ಇವಾಗ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಬೇಕು ಶುಗರ್ ಮೆಲ್ಟ್ ಆಗೋ ಥರ ಏಕೆಂದರೆ ಇದಕ್ಕೆ ಬಾಳೆಹಣ್ಣು ಹಾಕೋದ್ರಿಂದ ಇದನ್ನು ಕೇಕ್ ಏನಲ್ವಲ್ಲ ತುಂಬ ಶುಗರ್ ಹಾಕೋಕ್ಕೆ ಹಾಗಾಗಿ ಪ್ಯಾನ್ ಕೇಕಿಗೆ ಎಷ್ಟು ಬೇಕೋ ಸಕ್ಕರೆ ಹಾಕೊಂಡಿದ್ದೀನಿ ಈಗ ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಪಚ್ಚಬಾಳೆಹಣ್ಣು ತಗೊಂಡಿದ್ದೀನಿ ಇವಾಗ ನೋಡಿ ಎರಡು ಪಚ್ಚಬಾಳೆಹಣ್ಣು ತಗೊಂಡಿದ್ದೀನಿ ಇವಾಗ ಇದನ್ನು ಸಿಪ್ಪೆ ತೆಗೆದು ಗ್ರೈಂಡ್ ಮಾಡ್ಕೊತೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ಹಾಕಿ ಮತ್ತೆ ಇದನ್ನು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊತೀನಿ ಗಂಟೆಲ್ಲ ಇಲ್ದಾಗೆ ಇವಾಗ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಬನಾನನ ಸೇರಿಸ್ಕೊತೀನಿ ನೋಡಿ ಬನಾನನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಏನು ನೀರು ಹಾಕಿಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೆ ಅಂದರೆ ಕಾಫಿ ಕುಡಿಯೋ ಗ್ಲಾಸಲ್ಲಿ ಸ್ವಲ್ಪ ಅಷ್ಟೇ ಒಂದು ಕಾಲು ಗ್ಲಾಸ್ ಅಷ್ಟು ಹಾಲು ಮಿಕ್ಸ್ ಮಾಡಿಕೊಂಡೆ ಇವಾಗ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕಿ ಇದನ್ನು ಒಂದು ತ್ರೀ ಮಿನಿಟ್ಸ್ ಮಿಕ್ಸ್ ಮಾಡ್ಕೊತೀನಿ ಓಕೆ ಇದೊಂದು ತ್ರೀ ಮಿನಿಟ್ಸ್ ಆಯಿತು ಇವಾಗ ಇದಕ್ಕೆ ಒಂದು ಐದಾರು ಸ್ಪೂನಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ ನಾನು ಎರಡು ಮೊಟ್ಟೆ ತಗೊಂಡಿರೋದ್ರಿಂದ ಒಂದು ಆರು ಸ್ಪೂನಷ್ಟು ಮೈದಾ ಹಾಕ್ಕೊತೀನಿ ಹಾಕಿ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊತೀನಿ ಚಾಕ್ಲೇಟ್ ಪೌಡ್ರ್ ಹಾಕ್ತಾ ಇದ್ದೀನಿ ಯಾಕಂದರೆ ನನಗೆ ಈ ಕಲರ್ ಇಷ್ಟ ಹಾಗಾಗಿ ನೀವು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಕೊಬೋದು ಪ್ಲೈನ್ ಕಲರ್ಕ್ಕಿಂತ ಸ್ವಲ್ಪ ಚಾಕ್ಲೇಟ್ ಬ್ರೌನ್ ಕಲರ್ ಬರುತ್ತಲ್ಲ ಅದು ಚೆನ್ನಾಗುತ್ತೆ ಅಂತ ನಾನು ಚಾಕ್ಲೇಟ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದನ್ನು ತೆಳು ಮಾಡ್ಕೋಬಾರ್ದು ತೆಳು ಮಾಡ್ಕೊಂಡ್ರೆ ಫುಲ್ ದೋಸೆ ಆದಂಗೆ ಆಗ್ಬಿಡುತ್ತೆ ಅಂಚ್ ಮೇಲೆ ಹಾಕೋಕ್ಕಾಗಲ್ಲ ಇದು ಸ್ವಲ್ಪ ಪ್ಯಾನ್ ಕೇಕ್ ಅಂದರೆ ಸ್ವಲ್ಪ ದಪ್ಪ ಬರಬೇಕು ಅಂದರೆ ದೋಸೆಗಿಂತ ಸ್ವಲ್ಪ ದಪ್ಪ ನಿಮಗೆ ಒಂದು ವೇಳೆ ತೆಳು ಆಯಿತು ಅನಿಸಿದ್ರೆ ಸ್ವಲ್ಪ ಮೈದಾ ಹಾಕೊಳ್ಳಿ ನಿಮಗೆ ಶುಗರ್ ನೋಡಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಇದಕ್ಕೆ ಹಾಲು ಹಾಕೊಬೋದು ಅಂದರೆ ತೀರಾ ತೆಳು ಮಾಡ್ಕೊಬೇಡಿ ಇದಕ್ಕೆ ಒಂದು ಚಿಟಕಿಯಷ್ಟು ಅಡುಗೆ ಸೋಡಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೇಕಿಗೆ ಮತ್ತು ಪ್ಯಾನ್ ಕೇಕ್ ಆಗಲಿ ಮಾಮೂಲಿ ಕೇಕ್ ಆಗಲಿ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೇಕಿಂಗ್ ಪೌಡರು ಯಾಕಂದರೆ ಅದು ಹಾಕಿದ್ರೇ ಅದು ಹೂದೋದು ಹಾಗಾಗಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಎರಡು ಮೂರು ಸ್ಪೂನಷ್ಟು ಇವಾಗ ಇದಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಮಿಲ್ಕ್ ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಅಂತ ಏನು ಬಿಸಿ ಮಾಡ್ಕೊಂಡಿಲ್ಲ ಬಿಸಿ ಮಾಡಿಟ್ಟಿದ್ದನ್ನು ತಣ್ಣಗಾದ್ಮೇಲೆ ಹಾಕ್ತಾ ಇದ್ದೀನಿ ಹಾಲನ್ನ ಈಗ ನಾವು ದೋಸೆ ಹಂಚ್ ಮೇಲೆ ಹಾಕಿದ ತಕ್ಷಣ ಅದು ಹಾಗೆ ಇರಬೇಕು ಆಚೆ ಈಚೆ ದೋಸೆ ಥರ ಹೋಗ್ಬಾರ್ದು ಸೊ ಅಷ್ಟು ತಿಕ್ಕಾಗಿ ಮಾಡ್ಕೊಬೇಕು ಇದೇನು ಕೇಕ್ ಥರ ಏನು ತುಂಬ ಏನು ಮಿಕ್ಸ್ ಮಾಡೋಗಿಲ್ಲ ಬಟ್ ಎಲ್ಲ ಹಾಕಿದ್ಮೇಲೆ ಒಂದೊಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಇದು ಪ್ಯಾನಿಗೆ ಹಾಕೋಣ ನೋಡಿ ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಸವರ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವಾಗ ಇದರಲ್ಲಿ ಒಂದು ಸ್ಪೂನಷ್ಟು ತಗೊಂಡು ಹಾಕಿದ ತಕ್ಷಣ ಇಷ್ಟು ಇದೇನು ತುಂಬ ದೊಡ್ಡದು ಮಾಡಿಬಿಡಿ ಇಷ್ಟೇ ಸಾಕು ನೋಡಿ ಇಷ್ಟು ತಿಕ್ಕಾಗಿದ್ರೆ ಸಾಕು ಯಾಕಂದರೆ ಒಂದ್ಸರಿ ದೋಸೆ ಹಾಕಿದ ತಕ್ಷಣ ಇಲ್ಲೆಲ್ಲ ಹಾಕ್ಬಿಡುತ್ತೆ ಆಮೇಲೆ ಆ ಥರ ಎಲ್ಲ ಬೇಡ ಈಗೆಲ್ಲ ಆದರೆ ಒಂದು ಶೇಪ್ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿದ್ರೆ ಇಲ್ಲಾಂದರೆ ಅಮೀಬ ಥರ ಆಗಿಬಿಡುತ್ತಿಲ್ಲ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ಏನು ಕ್ಯಾಪ್ ಕ್ಲೋಸ್ ಮಾಡಬೇಕು ಅಂತ ಏನಿಲ್ಲ ನೋಡಿ ಇವಾಗ ಚೆನ್ನಾಗಿದ್ದಿದೆ ತೆಳು ಮಾಡ್ಕೋಬೇಡಿ ಮಾತ್ರ ಮಡ್ಸಿ ಹಾಕೊತಾ ಇದ್ದೀನಿ ಪ್ಯಾನ್ ಕೇಕ್ ರೆಡಿ ಆಯಿತು ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಸೆಕೆಂಡ್ ಟೈಮ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡಿಲ್ಲ ನೋಡಿ ನನ್ನ ಮಗಳದು ಪುಟ್ಟ ಪುಟ್ಟದು ಪ್ಯಾನ್ ಕೇಕ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೆಲ್ವೆಟ್ ಥರ ಹಾಗೆ ಇದಕ್ಕಾಗೇ ನಾನು ಚಾಕ್ಲೇಟ್ ಪೌಡರ್ ಹಾಕಿದ್ದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪ್ಯಾನ್ ಕೇಕ್ ರೆಡಿ ಆಗಿದೆ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಅಂದರೆ ಪ್ಯಾನ್ ಕೇಕ್ ಅಂದರೆ ಇದೇ ಸೈಜ್ ಇರುತ್ತೆ ಅಂದರೆ ಇದೇ ಸೈಜ್ ಮಾಡ್ಕೊಳ್ಳೋದು ಪ್ಯಾನ್ ಕೇಕ್ ಅಂದರೆ ನೋಡಿ ಇವಾಗ ಸ್ಪಾಂಜಿ ಆಗಿರುತ್ತೆ ಮಕ್ಕಳುಗಳಿಗೆ ಅಂದರೆ ತುಂಬ ಇಷ್ಟ ಇದು ವೆಲ್ವೆಟ್ ಟೆಕ್ಸ್ಚರ್ ಥರ ಬರಲಿ ಅಂತಲೇ ನಾನು ಚಾಕ್ಲೇಟ್ ಪೌಡರ್ ಹಾಕ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ಕಾಂಬಿನೇಷನ್ ಹನಿ ನೋಡಿ ಹನಿ ಹಾಕ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ ಹನಿ ಪ್ಯಾನ್ ಕೇಕ್ ಜೊತೆ ಹನಿ ಸೇರಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಯಾಕಂದರೆ ಶುಗರ್ ಸ್ವಲ್ಪ ಕಡಿಮೆ ಹಾಕಿರ್ತೀವಿ ನಿಮಗೆ ಶುಗರ್ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ತುಂಬ ಸಿಂಪಲ್ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಓಕೆ
ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ, ಕಮೆಂಟ್ ಮಾಡಿ. ತುಂಬಾ ಈಸಿ ಕೂಡ ಇದು. ಕೇಕ್ ಅಷ್ಟು ತುಂಬಾ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ, ಎಲ್ಲಾನು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇನ್ನ ಡೈರೆಕ್ಟ್ ಪ್ಯಾನಿಗೆ ದೋಸೆ ತರ ಮಾಡೋದಷ್ಟೇ. ಅಂಚಲ್ಲಿ ಇದು ತುಂಬಾ ಬೇಗ ಆಗಾಂತದ್ದು, ತುಂಬಾ ಇಷ್ಟಪಡೋ ಅಂತದ್ದು. ತುಂಬಾ ಸ್ವೀಟ್ ಇದಲ್ಲ, ಹನಿನು ಕೂಡ ಅಷ್ಟು ಏನು ತುಂಬಾ ಹೇಸ್ಕೆ ಆಗತ್ತಾರೆ. ಏನು ಸ್ವೀಟ್ ಇದಲ್ಲ, ಮಕ್ಕಳಿಗೂ ಒಳ್ಳೇದು, ಹೆಲ್ತಿಗೂ ಒಳ್ಳೇದು, ಡಯಟ್ ಮಾಡೋರ್ಗೂ ಒಳ್ಳೇದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಪ್ಯಾನ್ ಕೇಕ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲಾ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂದ್ರೆ ಪೂಜಾ ಕೇರಾಜ್ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಸೀದಾ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ನನ್ನ ಎಲ್ಲ ವಿಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು.